ನಮಸ್ಕಾರ. ಮುಖ್ಯಾಂಶಗಳು. ದೇಶದ 50 ನಗರಗಳಲ್ಲಿ ಮೆಟ್ರೋ ರೈಲು ಆರಂಭಿಸಲು ಕೇಂದ್ರದ ಉದ್ದೇಶ. ವಿದೇಶಿ ಹೂಡಿಕೆಯಿಂದ 400 ರೈಲು ನಿಲ್ದಾಣಗಳ ಅಭಿವೃದ್ಧಿ, ಪ್ರಧಾನಿ ನರೇಂದ್ರ ಮೋದಿ. ಮುಂಬೈನಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸ್ಮಾರಕ ನಿರ್ಮಾಣಕ್ಕೆ ಪ್ರಧಾನಿ ಶಿಲಾನ್ಯಾಸ. ನವೆಂಬರ್ 26ನ್ನು ಸಂವಿಧಾನ ದಿನವಾಗಿ ಆಚರಿಸುವ ಘೋಷಣೆ. ಒಂದೇ ಸೂರಿನಲ್ಲಿ ನಾಗರಿಕ ಸೇವೆ. ಗುಂಡ್ಲುಪೇಟೆ ತಾಲೂಕಿನ ಹಂಗಳದಲ್ಲಿ ಗ್ರಾಮ ಪಂಚಾಯತಿ ಒಂದು ಸೌಲಭ್ಯಕ್ಕೆ ಮಹದೇವ್ ಪ್ರಸಾದ್ ಚಾಲನೆ. ಸಮಾಜದಲ್ಲಿ ಜಾತೀಯತೆ ಇರುವವರೆಗೂ ಮೀಸಲಾತಿ ಸೌಲಭ್ಯ ಮುಂದುವರಿಯುವುದು ಅಗತ್ಯ. ಎಚ್ ಆಂಜನೇಯ ಪ್ರತಿಪಾದನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಮುಂಬೈನಲ್ಲಿಂದು 2 ಮೆಟ್ರೋ ಕಾರಿಡಾರ್ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು. ನಂತರ ಬಾಂದ್ರಾ ಕುರ್ಲಾ ಪ್ರದೇಶದ ಎಂಎಂಆರ್ಡಿಎ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ಮುಂದಿನ ದಿನಗಳಲ್ಲಿ ಕರಾವಳಿ ಹಾಗೂ ಬಾಹ್ಯಾಕಾಶ ತಂತ್ರಜ್ಞಾನ ಪ್ರಮುಖ ಕ್ಷೇತ್ರಗಳಾಗಿ ಹೊರಹೊಮ್ಮಲಿವೆ. ದೇಶದಲ್ಲಿ ಪ್ರತಿದಿನ 15 ಕಿಲೋಮೀಟರ್ ಹೆದ್ದಾರಿ ಅಭಿವೃದ್ಧಿಯಾಗುತ್ತಿದೆ. ಪರಿಸರ ಸ್ನೇಹಿ ಎನಿಸಿದ ಸಮೂಹ ಸಾರಿಗೆ ಭವಿಷ್ಯಕ್ಕೆ ಅನಿವಾರ್ಯವಾಗಿದೆ. ನಗರಗಳ ಅಭಿವೃದ್ಧಿ ಹೊರೆ ಅಲ್ಲ, ಅದು ಅವಕಾಶವೆಂದು ಭಾವಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ 50 ನಗರಗಳಲ್ಲಿ ಮೆಟ್ರೋ ರೈಲು ಆರಂಭಿಸಲು ಸರ್ಕಾರ ಉದ್ದೇಶಿಸಿದೆ ಎಂದರು. ರೈಲ್ವೆಯಲ್ಲಿ 100% ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶ ನೀಡಿರುವುದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸುಮಾರು 400 ನಗರಗಳ ಹೃದಯ ಭಾಗದಲ್ಲಿರುವ ರೈಲು ನಿಲ್ದಾಣಗಳನ್ನು ವಿದೇಶಿ ನೇರ ಬಂಡವಾಳದಿಂದ ಅಭಿವೃದ್ಧಿಪಡಿಸಲಾಗುವುದು. ಈ ರೈಲು ನಿಲ್ದಾಣಗಳಲ್ಲಿರುವ ನಿರುಪಯುಕ್ತ ಜಾಗವನ್ನು ಸದುಪಯೋಗ ಪಡಿಸಿಕೊಳ್ಳಲಾಗುವುದು ಎಂದು ಪ್ರಧಾನಿ ಹೇಳಿದರು. ಜಮೀನುಗಳ ಗಡಿಯಲ್ಲಿರುವ ಜಾಗಗಳಲ್ಲಿ ಮರ ಬೆಳೆಸುವಿಕೆ, ಸೌರ ವಿದ್ಯುತ್ ಉತ್ಪಾದನೆ ಹಾಗೂ ಜೇನು ಕೃಷಿಯಿಂದ ಸಣ್ಣ ರೈತರ ಸಂಕಷ್ಟ ಬಗೆಹರಿಸಬಹುದಾಗಿದೆ ಎಂದು ಪ್ರಧಾನಿ ಸಲಹೆ ನೀಡಿದರು. ಮುಂಬೈ ಹಾಗೂ ಮಧ್ಯಪ್ರದೇಶದಲ್ಲಿ ಅಂಬೇಡ್ಕರ್ ಅವರ ಭವ್ಯ ಸ್ಮಾರಕ ನಿರ್ಮಾಣ ಬಿಜೆಪಿ ಸರ್ಕಾರದಲ್ಲಿ ನಡೆಯುತ್ತಿದೆ. ಲಂಡನ್ನಲ್ಲಿ ಅಂಬೇಡ್ಕರ್ ನೆಲೆಸಿದ್ದ ಮನೆಯನ್ನು ಸ್ಮಾರಕವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಅಂಬೇಡ್ಕರ್ ಅವರಿಗೆ ಗೌರವ ಸೂಚಕವಾಗಿ ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನವಾಗಿ ಆಚರಿಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಮಹಾರಾಷ್ಟ ರಾಜ್ಯಪಾಲ ವಿದ್ಯಾಸಾಗರ್ ರಾವ್, ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ, ಸಂತೋಷ್ ಕುಮಾರ್ ಗಂಗ್ವಾರ್, ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಸ್ಥಿತರಿದ್ದರು. जिस प्रकार से हमारे शहर बढ़ रहे हैं, उन बढ़ते हुए शहरों को कभी लोग संकट मानते थे, मैं बढ़ते हुए शहरों को अवसर मानता हूं कि करीब 6200 गांवों में जल संचय के 1,00,000 से ज्यादा छोटे 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 प्रोजेक्ट किए और उसके कारण पानी का संग्रह हुआ, नीचे वाटर टेबल कहीं ऊपर आए और उस इलाके के किसान रवि पाक ले सके, ऐसी आज परिस्थिति पैदा हुई. और खर्चा ज्यादा नहीं हुआ. मुझे बताया गया कि करीब 1400 करोड़ रुपए में इतना बड़ा काम हो गया. और मजा यह है कि 300 करोड़ रुपया लोगों ने जनभागीदारी में दिए. मैं उन जन भागीदारी करने वाले उन गांव के लोगों को लाख लाख अभिनंदन करता हूं. आपने देश को दिशा दिखाई. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮುಂಬೈನ ಹಿಂದೂ ಮಿಲ್ ಆವರಣದಲ್ಲಿಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಇದಕ್ಕೂ ಮುನ್ನ ಮುಂಬೈನ ಚೈತ್ಯಭೂಮಿಯಲ್ಲಿ ಡಾ ಅಂಬೇಡ್ಕರ್ ಅವರ ಸಮಾಧಿಗೆ ಪ್ರಧಾನಿ ನರೇಂದ್ರ ಮೋದಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಉದ್ದೇಶಿತ ಭವ್ಯ ಸ್ಮಾರಕದ ಬಗ್ಗೆ ಪ್ರಧಾನಿ ಮಾಹಿತಿ ಪಡೆದರು. ರಾಜ್ಯಪಾಲ ವಿದ್ಯಾಸಾಗರ್ ರಾವ್, ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಸ್ಥಿತರಿದ್ದರು. ದೇಶದ ಅತಿದೊಡ್ಡ ಕಂಟೈನರ್ ಬಂದರು ಎನಿಸಿದ ಮುಂಬೈನ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ನ 4ನೇ ಟರ್ಮಿನಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಸುಮಾರು 7,900 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯಿಂದ ಬಂದರಿನಲ್ಲಿ ಕಂಟೈನರ್ ಸಾಗಾಣಿಕೆ ಸುಗಮವಾಗುವ ನಿರೀಕ್ಷೆ ಇದೆ. ರಾಜ್ಯಪಾಲ ವಿದ್ಯಾಸಾಗರ್ ರಾವ್, ಕೇಂದ್ರ ಭೂ ಸಾರಿಗೆ ಹಾಗೂ ಬಂದರು ಸಚಿವ ನಿತಿನ್ ಗಡ್ಕರಿ, ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತಿತರರು ಉಪಸ್ಥಿತರಿದ್ದರು.
ಬೆಂಗಳೂರು ಒನ್ ಮಾದರಿಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಒಂದೇ ಸೂರಿನಡಿ ಗ್ರಾಮೀಣ ಜನತೆಗೆ ನಾಗರಿಕ ಸೇವಾ ಸೌಲಭ್ಯಗಳನ್ನು ದೊರಕಿಸುವ ಉದ್ದೇಶದಿಂದ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮ ಪಂಚಾಯಿತಿಯಲ್ಲಿ ಜಿಪಿ ಒನ್ ಸೇವೆಗೆ ಜಿಲ್ಲಾ ಉಸ್ತುವಾರಿ ಹಾಗೂ ಸಹಕಾರ ಸಚಿವ ಎಚ್ಎಸ್ ಮಹದೇವ ಪ್ರಸಾದ್ ವಿನೂತನ ಸೇವೆಗೆ ಚಾಲನೆ ನೀಡಿದರು. ಕುಡಿಯುವ ನೀರಿನ ಪೂರೈಕೆಗಾಗಿ ಕೊಳವೆ ಬಾವಿಗಳಿಗೆ ಸೌರ ವಿದ್ಯುತ್ ಪಂಪ್ಗಳನ್ನು ಅಳವಡಿಸುವ ಕಾರ್ಯವನ್ನು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಾಯೋಗಿಕವಾಗಿ ಶೀಘ್ರವೇ ಆರಂಭಿಸಲಾಗುವುದು. ಅದು ಯಶಸ್ವಿಯಾದ ನಂತರ ಇತರೆಡೆಗೆ ಸೌಲಭ್ಯವನ್ನು ಹಂತ ಹಂತವಾಗಿ ವಿಸ್ತರಿಸಲಾಗುವುದು ಎಂದರು. ಅದು ಕೂಡ ಈಗ ಆಗ್ಲೇ ಚಾಲನೆ. ಆ ಒಂದು ವರ್ಷ ಮುಂದೂಡಿದ್ರ ಪರಿಣಾಮ ಏನು, ಅವರು ಬಡ್ಡಿ ಪಾವತಿ ಮಾಡಬೇಕಾಯ್ತು ಈ ವರ್ಷದ್ದು, ಅದನ್ನ ಸರ್ಕಾರವೇ ಭರಿಸ್ತೀವಿ ಎಂದು ಏನು ತೀರ್ಮಾನ ಕೈಗೊಂಡಿದ್ರು. ಒಂದು ವಿನೂತನವಾದಂತಹ ಒಂದು ಪ್ರಯತ್ನ. ಸಾಲ ಪಡೆದ ರೈತರಿಂದ ಬಲವಂತವಾಗಿ ಸಾಲ ವಸೂಲಿಗೆ ಮುಂದಾಗುವ ರಾಷ್ಟ್ರೀಕೃತ ಬ್ಯಾಂಕ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ರಾಜ್ಯದಲ್ಲೇ ಮೊದಲ ಯತ್ನವಾಗಿ ಹಂಗಳ ಗ್ರಾಮ ಪಂಚಾಯಿತಿಯಲ್ಲಿ ಜಿಪಿ ಒನ್ ಸೇವೆ ಆರಂಭಿಸಲಾಗಿದೆ. ವಿವಿಧ ನಾಗರಿಕ ಸೇವೆಗಳನ್ನು ಪಡೆಯಲು ಜನರಿಗೆ ಇದು ಸಹಕಾರಿಯಾಗಲಿದೆ ಎಂದರು. ಸಮರ್ಪಣೆ ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಜನ್ಮ ಶತಮಾನೋತ್ಸವದ ಅಂಗವಾಗಿ ಚಿತ್ರದುರ್ಗದಲ್ಲಿಂದು ಏರ್ಪಡಿಸಿದ್ದ ಸಂವಿಧಾನಾತ್ಮಕ ಮೀಸಲಾತಿ ಸೌಲಭ್ಯಗಳ ಸ್ಥಿತಿಗತಿಗಳು ಕುರಿತ ರಾಜ್ಯ ಮಟ್ಟದ ಕಾರ್ಯಾಗಾರಕ್ಕೆ ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಚಾಲನೆ ನೀಡಿದರು. ನಂತರ ಅವರು ಅಸಮಾನತೆ ಹಾಗೂ ಜಾತೀಯತೆ ಇರುವವರೆಗೂ ಮೀಸಲಾತಿ ಸೌಲಭ್ಯ ಮುಂದುವರಿಯುವ ಅಗತ್ಯವಿದೆ. ಪರಿಶಿಷ್ಟ ಸಮುದಾಯದ ಅಭಿವೃದ್ಧಿ ಸಂಬಂಧ ಉಪಯೋಜನೆ ಅನುಷ್ಠಾನಕ್ಕೆ 16,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದರು. ಮುರುಘಾಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು, ದೇಶಕ್ಕೆ ಸ್ವಾತಂತ್ರ್ಯ ಬಂದು 68 ವರ್ಷಗಳಾದರೂ ಶೋಷಣೆ ಮುಂದುವರೆದಿದೆ, ದಲಿತರ ಮೇಲೆ ದೌರ್ಜನ್ಯಗಳು ನಡೆಯುತ್ತಲೇ ಇವೆ ಎಂದು ವಿಷಾದಿಸಿದರು. ಬಿಜೆಪಿಯ ಕಲಬುರಗಿ ವಿಭಾಗ ಮಟ್ಟದ ಸಂಘಟನಾ ಪರ್ವ 2015 ಹಾಗೂ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ 113ನೇ ಜಯಂತಿ ಕಾರ್ಯಕ್ರಮವನ್ನು ಬೀದರ್ನಲ್ಲಿಂದು ಆಯೋಜಿಸಲಾಗಿತ್ತು. ಪಕ್ಷದ ರಾಜ್ಯ ಉಪಾಧ್ಯಕ್ಷ ಹಾಗೂ ಆಂತರಿಕ ಚುನಾವಣಾಧಿಕಾರಿ ಭಾನುಪ್ರಕಾಶ್ ಜಯಪ್ರಕಾಶ್ ನಾರಾಯಣ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಅವರು ಜಯಪ್ರಕಾಶ್ ನಾರಾಯಣ್ ಅವರ ಹೋರಾಟ ದೇಶದ ಸ್ವಾತಂತ್ರ್ಯವನ್ನು ಉಳಿಸಿ ಜನರು ಸಂಘಟಿತರಾಗಲು ಸಹಕಾರಿಯಾಯಿತು ಎಂದರು. ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಪಕ್ಷದಲ್ಲಿಯೂ ಆಂತರಿಕ ಪ್ರಜಾಪ್ರಭುತ್ವ ಕಾಯ್ದುಕೊಳ್ಳಬೇಕು. ಆಂತರಿಕ ಚುನಾವಣೆ ಅತ್ಯಂತ ಪಾರದರ್ಶಕವಾಗಿ ನಡೆದಾಗ ಸಂಘಟನೆ ಬಲಪಡಿಸಲು ಸಾಧ್ಯವಾಗಲಿದೆ ಎಂದರು. ಚುನಾವಣೆಗಳು ಅತ್ಯಂತ ಪಾರದರ್ಶಕವಾಗಿ ನಡೀಬೇಕು. ಪಾರದರ್ಶಕವಾಗಿ ನಡೆದಾಗ ಮಾತ್ರ ಪಕ್ಷದಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ಸಂಘಟನೆ ಮೇಲೆ ಬರಕ್ಕೆ ಸಾಧ್ಯ ಇದೆ. ವಿಧಾನ ಪರಿಷತ್ ಸದಸ್ಯ ರಘುನಾಥ್ ರಾವ್ ಮಲ್ಕಾಪುರೆ, ಪಕ್ಷದ ಸಂಘಟನೆ ಪುನರ್ ರಚನೆ ಪ್ರಕ್ರಿಯೆಯಲ್ಲಿ ಸ್ಥಾನೀಯ ಸಮಿತಿಯಿಂದ ರಾಜ್ಯ ಸಮಿತಿಯವರೆಗೆ 8,52,000 ಹೆಚ್ಚು ಜನರಿಗೆ ಹೊಸ ಜವಾಬ್ದಾರಿ ನೀಡಲಾಗುತ್ತಿದೆ ಎಂದರು. 887 ಜನರಿಗೆ ನಾವು ಹೊಸದಾಗಿ ಮತ್ತೆ ಜವಾಬ್ದಾರಿ ಮಾಡ್ತೀವಿ ಅಂದ್ರೆ ಜವಾಬ್ದಾರಿ ಕಾರ್ಯಕರ್ತರು ನಮಗೆ ತಯಾರಾಗ್ತಾರೆ. ಮೈಸೂರು ಬೆಂಗಳೂರು ನಡುವಿನ ಜೋಡಿ ರೈಲು ಮಾರ್ಗ ನಿರ್ಮಾಣ ಪೂರ್ಣಗೊಳ್ಳುವ ಹಂತದಲ್ಲಿದ್ದು, ಈ ಮಾರ್ಗದಲ್ಲಿ ಸಂಚರಿಸುವ ರೈಲುಗಳ ವೇಗವನ್ನು ಹೆಚ್ಚಿಸಲಾಗುವುದು ಎಂದು ನೈರುತ್ಯ ರೈಲ್ವೆ ವಿಭಾಗೀಯ ವ್ಯವಸ್ಥಾಪಕ ರಾಜ್ಕುಮಾರ್ ಲಾಲ್ ತಿಳಿಸಿದ್ದಾರೆ. ಜೋಡಿ ರೈಲು ಮಾರ್ಗ ಸಂಚಾರಕ್ಕೆ ಮುಕ್ತಗೊಂಡ ನಂತರ ರೈಲುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು. ಈ ಮಾರ್ಗದಲ್ಲಿನ ತೀವ್ರ ತಿರುವುಗಳ ಸಂಖ್ಯೆ ತಗ್ಗಿಸುತ್ತಿದ್ದು, ಪ್ರಯಾಣ ಸಮಯದಲ್ಲಿ 20-25 ನಿಮಿಷ ಉಳಿಸಲು ಇದು ನೆರವಾಗಲಿದೆ. ಕಾಮಗಾರಿ ಪೂರ್ಣಗೊಂಡ ನಂತರ ಬೆಂಗಳೂರು ಮೈಸೂರು ನಡುವೆ 2 ಗಂಟೆಗೂ ಕಡಿಮೆ ಅವಧಿಯಲ್ಲಿ ರೈಲುಗಳು ಸಂಚರಿಸಬಹುದಾಗಿದೆ ಎಂದು ಅವರು ತಿಳಿಸಿದರು. ವಿಜಯಪುರದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಉಚಿತ ಕೃತಕ ಕಾಲು ಮತ್ತು ಕೈ ಜೋಡಣೆಯ 2 ದಿನಗಳ ಶಿಬಿರ ನಡೆಯಿತು. 100+ ಮಂದಿ ಶಿಬಿರದಲ್ಲಿ ಪಾಲ್ಗೊಂಡು ಕೃತಕ ಕಾಲು ಜೋಡಣೆಯ ಸೌಲಭ್ಯ ಪಡೆದುಕೊಂಡರು.
ಹುಲಿಗೆಪ್ಪ ಹಿರೇಕುರುಬರ ಕಳೆದ 14 ವರ್ಷಗಳಿಂದ ಕಾಲು ಕಳೆದುಕೊಂಡು ಬದುಕಿನಲ್ಲಿ ಸಂಕಷ್ಟ ಪಡುವಂತಾಗಿತ್ತು. ಉಚಿತ ಕಾಲು ಜೋಡಣೆಯಿಂದ ಮತ್ತೆ ಬದುಕು ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಇದು ಹಂಗೆ ಇದ್ದ 14ನೇ ವರ್ಷ ಚಲ್ತಿರಿ, 14ನೇ ವರ್ಷ ಚಲ್ತಿ ಈಗ ಕೊಟ್ಟಿರಂದಾಗಿ ಮುಂದೆ ಉಪಯೋಗ ಮಾಡ್ಕೊಂಡು ಜೈನುದ್ದೀನ್ ಮುಲ್ಲಾ ಉಚಿತ ಕಾಲು ಕೈ ಜೋಡಣೆ ಕಾರ್ಯ ಬಡವರಿಗೆ ಅನುಕೂಲವಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಇದಕ್ಕೆ 60,000-70,000 ರೂಪಾಯಿ ವೆಚ್ಚವಾಗುತ್ತದೆ ಎಂದು ಹೇಳಿದರು. ವಿಜಯಪುರ ರೋಟರಿ ಕ್ಲಬ್ನ ಪ್ರಾಣೇಶ್ ಜಹಂಗೀರದಾರ ಪುಣೆಯ ಸಾಧು ವಾಸ್ವಾನಿ ಮಿಷನ್ ಸಹಯೋಗದಲ್ಲಿ ಶಿಬಿರ ಹಮ್ಮಿಕೊಂಡಿದ್ದು ಈ ಬಾರಿ 363 ಮಂದಿ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಯಾರಿಗೆ ಒಂದು ಆತ್ಮಸ್ಥೈರ್ಯ ಕೊರತೆಯಿಂದ ಅವ್ರು ಇವತ್ತಿನ ದಿವಸ ಅವರು ಹೇಳ್ದಂಗ ಕತ್ತಲು ಕೋಣೆಯಾಗಿದ್ರು ಅಂತವ್ರಿಗೆ ಬೆಳಕು ಕೊಡುವಂತ ಒಂದು ಕಾರ್ಯ ರೋಟರಿ ಸಂಸ್ಥೆಯಿಂದ ಆಗ್ತಾ ಇದೆ. ಅವರಲ್ಲಿ ಏನು ಕಣ್ಣುಗಳಲ್ಲಿ ನಾವು ಒಂದೇನು ತೃಪ್ತಿ ನೋಡ್ತೀವಿ ಅದೇ ನಮ್ಗೆ ತೃಪ್ತಿ ಕೊಟ್ಟಿದೆ. ಬೆಂಗಳೂರಿನ ಐಡಿಯಲ್ ಫೌಂಡೇಶನ್ ಕಳೆದ 8 ವರ್ಷಗಳಲ್ಲಿ 100,000 ಮಂದಿಯಿಂದ ನೇತ್ರದಾನ ನೋಂದಣಿ ಮಾಡಿಸಿದ ಅಂಗವಾಗಿ ಲಾಲ್ಬಾಗ್ನಲ್ಲಿಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಅನೇಕ ದೃಷ್ಟಿವಿಶೇಷಚೇತನರು ಏಕಕಾಲದಲ್ಲಿ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದರು. ನಂತರ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕೃಷ್ಣಮಾಚಾರಿ ಸೇರಿದಂತೆ ಹಲವು ಸ್ವಾತಂತ್ರ್ಯ ಯೋಧರನ್ನು ಸನ್ಮಾನಿಸಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರ ಕೃಷ್ಣಮಾಚಾರಿ ಅನೇಕ ಮಹನೀಯರೊಂದಿಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ್ದು ಹೆಮ್ಮೆಯ ಸಂಗತಿಯಾಗಿದೆ. ಸಂಗ್ರಾಮದಲ್ಲಿ ಪಾಲ್ಗೊಂಡ ಈ ಯೋಧರನ್ನು ಸ್ಮರಿಸುವ ಮೂಲಕ ಯುವಜನತೆ ಸ್ವತಂತ್ರ ಭಾರತವನ್ನು ಮುನ್ನಡೆಸುವ ಹುಮ್ಮಸ್ಸು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ದೃಷ್ಟಿವಿಶೇಷಚೇತನರಿಗೆ ಚದುರಂಗ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿಂದು ಗುರುದ್ವಾರ ಶ್ರೀ ಗುರುಸಿಂಗ್ ಸಭಾ ವತಿಯಿಂದ ಏರ್ಪಡಿಸಿದ್ದ ರಕ್ತದಾನ ಶಿಬಿರಕ್ಕೆ ಬೇಲಿಮಠದ ಶಿವರುದ್ರ ಸ್ವಾಮೀಜಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸರ್ವಧರ್ಮ ಮುಖಂಡರು ಉಪಸ್ಥಿತರಿದ್ದರು. ಹಲವರು ಸ್ವಯಂ ಪ್ರೇರಿತರಾಗಿ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದರು. ಭಾರತದ ಅಗ್ರ ಬ್ಯಾಡ್ಮಿಂಟನ್ ಆಟಗಾರ ಅಜಯ್ ಜಯರಾಮ್ ಈ ಸಾಲಿನ ಡಚ್ ಓಪನ್ ಗ್ರ್ಯಾಂಡ್ ಪ್ರಿ ಬ್ಯಾಡ್ಮಿಂಟನ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ನೆದರ್ಲೆಂಡ್ಸ್ನ ಆಲ್ಮೇರ್ನಲ್ಲಿಂದು ನಡೆದ ಫೈನಲ್ ಪಂದ್ಯದಲ್ಲಿ 28 ವರ್ಷದ ಅಜಯ್ ಜಯರಾಮ್ ಇಸ್ಟೋನಿಯಾದ ರಾಲ್ಮಸ್ಟ್ ಅವರನ್ನು 21-12 21-18 ನೇರ ಪಂದ್ಯಗಳಲ್ಲಿ ಸೋಲಿಸಿ ಗೆಲುವು ದಾಖಲಿಸಿದರು. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಂದು ನಡೆದ ಕರ್ನಾಟಕ ಮತ್ತು ಬಂಗಾಳ ನಡುವಿನ ರಣಜಿ ಕ್ರಿಕೆಟ್ ಪಂದ್ಯ ಡ್ರಾನಲ್ಲಿ ಮುಕ್ತಾಯಗೊಂಡಿದ್ದು ಮೊದಲ ಇನ್ನಿಂಗ್ಸ್ ಮುನ್ನಡೆ ಆಧಾರದಲ್ಲಿ ಕರ್ನಾಟಕ 3 ಅಂಕ ಗಳಿಸಿದೆ. ಇದರೊಂದಿಗೆ ಎ ಗುಂಪಿನಲ್ಲಿ 2 ಪಂದ್ಯಗಳಿಂದ ಕರ್ನಾಟಕ ಒಟ್ಟು 4 ಅಂಕ ಗಳಿಸಿದಂತಾಗಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ 9 ವಿಕೆಟ್ ನಷ್ಟಕ್ಕೆ 537 ರನ್ ಡಿಕ್ಲೇರ್ಡ್, ಬಂಗಾಳ ಮೊದಲ ಇನ್ನಿಂಗ್ಸ್ 312 ಹಾಗೂ ದ್ವಿತೀಯ ಇನ್ನಿಂಗ್ಸ್ 4 ವಿಕೆಟ್ ನಷ್ಟಕ್ಕೆ 249 ರನ್. ಕಾನ್ಪುರದಲ್ಲಿಂದು ನಡೆದ ಮೊದಲ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವಿರುದ್ದ ದಕ್ಷಿಣ ಆಫ್ರಿಕಾ 5 ರನ್ಗಳ ಗೆಲುವು ಸಾಧಿಸಿದೆ. 304 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಭಾರತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 298 ರನ್ಗಳನ್ನಷ್ಟೇ ಗಳಿಸಲು ಸಾಧ್ಯವಾಯಿತು. ರೋಹಿತ್ ಶರ್ಮಾ ಗಳಿಸಿದ ಶತಕ ವ್ಯರ್ಥವಾಯಿತು. ಇದಕ್ಕೂ ಮುನ್ನ ದಕ್ಷಿಣ ಆಫ್ರಿಕಾ 50 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 303 ರನ್ ಗಳಿಸಿತು. ಅಜೇಯ ಶತಕ ಗಳಿಸಿದ ಎಬಿ ಡಿವಿಲಿಯರ್ಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡರು. ಈ ಜಯದೊಂದಿಗೆ ದಕ್ಷಿಣ ಆಫ್ರಿಕಾ 5 ಏಕದಿನ ಪಂದ್ಯಗಳ ಸರಣಿಯಲ್ಲಿ 1-0 ಮುನ್ನಡೆ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ 50 ನಗರಗಳಲ್ಲಿ ಮೆಟ್ರೋ ರೈಲು ಆರಂಭಿಸಲು ಕೇಂದ್ರದ ಉದ್ದೇಶ. ವಿದೇಶಿ ಹೂಡಿಕೆಯಿಂದ 400 ರೈಲು ನಿಲ್ದಾಣಗಳ ಅಭಿವೃದ್ಧಿ, ಪ್ರಧಾನಿ ನರೇಂದ್ರ ಮೋದಿ. ಮುಂಬೈನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಮಾರಕ ನಿರ್ಮಾಣಕ್ಕೆ ಪ್ರಧಾನಿ ಶಿಲಾನ್ಯಾಸ. ನವೆಂಬರ್ 26 ಸಂವಿಧಾನ ದಿನವಾಗಿ ಆಚರಿಸುವ ಘೋಷಣೆ. ಒಂದೇ ಸೂರಿನಡಿ ನಾಗರಿಕ ಸೇವೆ. ಗುಂಡ್ಲುಪೇಟೆ ತಾಲೂಕಿನ ಹಂಗಳದಲ್ಲಿ ಗ್ರಾಮ ಪಂಚಾಯತ್ ಜೀವನ ಸೌಲಭ್ಯಕ್ಕೆ ಮಹದೇವ್ ಪ್ರಸಾದ್ ಚಾಲನೆ. ಸಮಾಜದಲ್ಲಿ ಜಾತೀಯತೆ ಇರುವವರೆಗೂ ಮೀಸಲಾತಿ ಸೌಲಭ್ಯ ಮುಂದುವರಿಯುವುದು ಅಗತ್ಯ, ಎಚ್ ಆಂಜನೇಯ ಪ್ರತಿಪಾದನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.